ನಾವಿವತ್ತು ನೋಡ್ತಾ ಇರುವಂತ ಮೂವಿ ಎಂತದ್ದು ಅಂತಂದ್ರೆ ಮಂಗಳ ಗ್ರಹದಲ್ಲಿ ಸಿಟಿಗಳನ್ನ ಕಟ್ಟತಿರುವಂತ ಮನುಷ್ಯರು ಆದ್ರೆ ಈ ಮಂಗಳ ಗ್ರಹದಲ್ಲಿ ಗಿಡ ಮರಗಳನ್ನ ಬೆಳೆಸೋದಕ್ಕೆ ಹಾಗೆ ಸಿಟಿಯನ್ನ ಕಟ್ಟೋದಕ್ಕೆ ಒಂದು ಸಣ್ಣ ಹುಡುಗಿನ ಸಾಯಿಸಬೇಕು ಆ ಸಣ್ಣ ಹುಡುಗಿನ ಯಾಕೆ ಸಾಯಿಸೋದಕ್ಕೆ ನೋಡ್ತಿದ್ದಾರೆ ಮಂಗಳ ಗ್ರಹಕ್ಕೂ ಆ ಹುಡುಗಿಗೂ ಏನ್ ಸಂಬಂಧ ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು ಈ ಮೂವಿ ಹೆಸರು ಸ್ಪೇಸ್ ಸ್ವೀಪರ್ಸ್ ಅಂತ ಸರಿ ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗಣ ಈ ಕಥೆ ಶುರು ಆಗೋದು ಎರಡ್ ಸಾವಿರದ ತೊಂಬತ್ತೆರಡನೇ ಇಸ್ವಿಲಿ ಇಲ್ಲಿ ನಮ್ಗೆ ತೋರಿಸ್ತಾರೆ ಈಗ ಭೂಮಿ ಮನುಷ್ಯರು ವಾಸ ಮಾಡೋದಕ್ಕೆ ಆಗದೆ ಇರುವಂತ ಸ್ಥಿತಿಗೆ ತಲುಪಿಟ್ಟಿರುತ್ತೆ ನಂತರ ನಮ್ಗೆ ಡೇವಿಡ್ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ ಇವನು ಪೊಲೀಸ್ ಹತ್ರ ಬಂದಾಗ ಒಂದು ವಿಷಯ ನಮ್ಗೆ ಗೊತ್ತಾಗುತ್ತೆ ಕಳೆದೋಗಿರೋಂತ ಮಗಳನ್ನ ಇವನು ಹುಡುಕ್ತಿದ್ದಾನೆ ಅಂತ ಆದ್ರೆ ಮೂರು ವರ್ಷದಿಂದ ಹುಡುಕ್ತಿದ್ರು ಕೂಡ ಇವನಿಗೆ ಇವನ ಮಗಳೇ ಸಿಕ್ತಿರೋದಿಲ್ಲ ಅದಕ್ಕೆ ಇವನು ತುಂಬಾ ಬೇಜಾರ್ ಮಾಡ್ಕೊಂಡು ಏರ್ಪೋರ್ಟ್ ಗೆ ಬರ್ತಾನೆ ಇಲ್ಲಿಂದ ಇವನು ಬೇರೆ ದೇಶಕ್ಕೆ ಹೋಗ್ಬೋದು ಅಂತ ನಾವ್ ಅನ್ಕೊಂಡ್ರೆ ಸೀದಾ ಇವನು ಹೋಗೋದೇ ಗೆ ಸ್ಪೇಸ್ ಗೆ ಬಂದು ತಲುಪ್ತಿದ್ದಂಗೆ ನಮ್ಗೆ ಗೊತ್ತಾಗುತ್ತೆ ಈಗ ಮನುಷ್ಯರು ಭೂಮಿಗಿಂತ ಜಾಸ್ತಿ ಸ್ಪೇಸ್ ನಲ್ಲೇ ಬದುಕ್ತಿದ್ದಾರೆ ಅಂತ ಹಾಗೆ ಭೂಮಿಯ ಪಕ್ಕದಲ್ಲೇ ಯು ಟಿ ಎಸ್ ಅನ್ನೋ ಒಂದು ಸಣ್ಣ ಕಾಲೋನಿನು ಕೂಡ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಈ ಜಾಗದಲ್ಲಿ ಮೊದ್ಲು ಭೂಮಿಲಿ ಯಾವ ತರ ವಾತಾವರಣ ಇತ್ತು ಅದೇ ತರ ವಾತಾವರಣನ ಕ್ರಿಯೇಟ್ ಮಾಡಿರ್ತಾರೆ ಹೇಳ್ಬೇಕು ಅಂತಂದ್ರೆ ಒಂದ್ ರೀತಿ ಈ ಜಾಗ ಸ್ವರ್ಗದ ರೀತಿನೇ ಇರುತ್ತೆ ಆದ್ರೆ ಇಲ್ಲಿ ವಾಸ ಮಾಡ್ತಿರೋದು ಬರೀ ಶ್ರೀಮಂತರು ಮಾತ್ರ ನಂತರ ನಮ್ಗೆ ಜೇಮ್ಸ್ ಅಲ್ಲಿವನ್ ಅನ್ನೋ ಒಬ್ಬ ಸೈಂಟಿಸ್ಟ್ ನ ತೋರಿಸ್ತಾರೆ ಇವನೇ ಯು ಟಿ ಎಸ್ ಅನ್ನ ಕಟ್ಟಿಸಿರೋದು ಆಕ್ಚುಲಿ ಇವನಿಗೆ ನೂರಾ ಐವತ್ತೆರಡು ವರ್ಷ ಆಗಿರುತ್ತೆ ಆದ್ರೆ ಇವನಿಗೆ ಇಷ್ಟು ವಯಸ್ಸಾದ್ರು ಕೂಡ ಯಂಗ್ ಆಗಿ ಇನ್ನು ಹೇಗ್ ಬದುಕಿದಾನೆ ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಇವನು ಯು ಟಿ ಎಸ್ ನಲ್ಲಿ ನೇಚರ್ ನ ಕ್ರಿಯೇಟ್ ಮಾಡಿರೋ ರೀತಿನೇ ಮಾರ್ಚ್ ನಲ್ಲಿ ಅಂದ್ರೆ ಮಂಗಳ ಗ್ರಹದಲ್ಲೂ ಕೂಡ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ ಅದಕ್ಕೆ ಕೆಲ್ಸಗಳನ್ನು ಕೂಡ ಮಾಡಿಸ್ತಿರ್ತಾನೆ ಆಗ ಅಲ್ಲಿಗೆ ಬಂದಿದ್ದಂತ ಒಬ್ಬ ರಿಪೋರ್ಟರ್ ಇವನನ್ನ ಕ್ವಶನ್ ಮಾಡ್ತಾನೆ ಇನ್ನು ಕೂಡ ಭೂಮಿಲಿ ತೊಂಬತ್ತೈದು ಪರ್ಸೆಂಟ್ ಅಷ್ಟು ಜನರು ಅಲ್ಲಿ ಉಸಿರಾಡೋದಕ್ಕಾಗ್ದೆ ತುಂಬಾನೇ ಕಷ್ಟ ಪಡ್ತಿದಾರೆ ನೀವು ಹಾಗೆ ನಿಮ್ಮ ಕಂಪನಿಯವರು ಯಾಕೆ ಅವರಿಗೆ ಸಹಾಯ ಮಾಡ್ತಿಲ್ಲ ಅಂತ ಆದ್ರೆ ಇದಕ್ಕೆ ಜೇಮ್ಸ್ ಹತ್ರ ಉತ್ತರ ಇರೋದಿಲ್ಲ ನಂತರ ನಮ್ಗೆ ಮುಂದಿನ ನಲ್ಲಿ ಸ್ಪೇಸ್ ಸ್ವೀಪರ್ಸ್ ಗಳನ್ನ ತೋರಿಸ್ತಾರೆ ಸ್ಪೇಸ್ ಸ್ವೀಪರ್ಸ್ ಅಂತಂದ್ರೆ ಅಂದ್ರೆ ಸ್ಪೇಸ್ ನಲ್ಲಿರುವಂತಹ ಕಸಗಳನ್ನ ಕ್ಲೀನ್ ಮಾಡೋರು ಅಂತ ಈ ಸ್ವೀಪರ್ಸ್ ಗಳು ಕ್ರಾಶ್ ಆಗಿದ್ದಂತ ಒಂದು ಸ್ಪೇಸ್ ಶಿಪ್ ಅನ್ನ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯ ಅಲ್ಲಿಗೆ ವಿಕ್ಟೋರಿಯಾ ಅನ್ನೋ ಒಂದು ಸ್ಪೇಸ್ ಶಿಪ್ ಬರುತ್ತೆ ಈ ಸ್ಪೇಸ್ ಶಿಪ್ ನಲ್ಲಿ ಬಬ್ಸ್ ಅನ್ನೋ ಒಂದು ರೋಬೋಟ್ ಹಾಗೆ ಟೈಗರ್ ಪಾರ್ಕ್ ಕ್ಯಾಪ್ಟನ್ ಜಾಂಗ್ ಹಾಗೆ ಮೂವಿಯ ಮೊದಲಲ್ಲಿ ನೋಡಿದಂತ ಡೇವಿಡ್ ಕೂಡ ಇರ್ತಾನೆ ಇವರೆಲ್ಲರೂ ಕ್ರಾಶ್ ಆಗಿರುವಂತಹ ಸ್ಪೇಸ್ ಶಿಪ್ ಅನ್ನ ತಗೊಂಡು ಹೋಗೋದಕ್ಕೆ ನೋಡ್ತಿರ್ತಾರೆ ಯಾಕೆಂತಂದ್ರೆ ಆ ಸ್ಪೇಸ್ ಶಿಪ್ ನ ಕ್ಲೀನ್ ಮಾಡೋರಿಗೆ ದುಡ್ಡು ಸಿಗುತ್ತೆ ಅಂತ ಈಗ ಇವರು ಕ್ರಾಶ್ ಆಗಿರುವಂತ ಸ್ಪೇಸ್ ಶಿಪ್ ಅನ್ನ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಬೇರೆ ಸ್ವೀಪರ್ಸ್ ಗಳು ಕೂಡ ಇವರ ಮೇಲೆ ಅಟ್ಯಾಕ್ ಮಾಡ್ತಿರ್ತಾರೆ ಆ ಸ್ಪೇಸ್ ಶಿಪ್ ನ ಕಿತ್ಕೊಂಡು ದುಡ್ಡನ್ನ ಪಡ್ಕೋಬೇಕು ಅಂತ ಆದ್ರೆ ಇವ್ರು ಮಾತ್ರ ಆ ಸ್ಪೇಸ್ ಶಿಪ್ ಅನ್ನ ತಗೊಂಡು ಹೋಗಿ ಜಂಕ್ ಯಾರ್ಡ್ ಗೆ ಹಾಕ್ತಾರೆ ನಂತರ ಸ್ಪೇಸ್ ನಲ್ಲೇ ಇರೋ ಫ್ಯಾಕ್ಟರಿ ಅನ್ನೋ ಒಂದು ಜಾಗಕ್ಕೆ ಬರ್ತಾರೆ ಇವರು ಸ್ಪೇಸ್ ಶಿಪ್ ಅನ್ನ ಕ್ಲೀನ್ ಮಾಡಿದ್ರಲ್ಲ ಅದಕ್ಕೆ ದುಡ್ಡನ್ನ ಇಸ್ಕೊಳ್ಳೋದಕ್ಕೆ ಅಂತ ಆದ್ರೆ ಕ್ಲೀನ್ ಮಾಡೋದಕ್ಕಿಂತ ಜಾಸ್ತಿ ಇವರು ಡ್ಯಾಮೇಜ್ ಮಾಡಿರ್ತಾರೆ ಅದಕ್ಕೆ ಆ ಡ್ಯಾಮೇಜ್ ಡ್ಯಾಮೇಜ್ನೆಲ್ಲ ಸರಿ ಮಾಡೋದಕ್ಕೆ ಆ ದುಡ್ಡನ್ನೆಲ್ಲ ಕೊಡದೆ ಕಟ್ ಮಾಡ್ಕೋತಾರೆ ಡೇವಿಡ್ ಹಾಗೆ ಅವನ ಟೀಮ್ ದುಡ್ಡಿಲ್ದೆ ತುಂಬಾನೇ ಕಷ್ಟ ಪಡ್ತಿರ್ತಾರೆ ಯಾಕೆಂತಂದ್ರೆ ಇವರು ದುಡಿಯಂತ ದುಡ್ಡೆಲ್ಲ ಬರಿ ಸಾಲಕ್ಕೆನೇ ಹೊರಟೋಗ್ತಿರುತ್ತೆ ಹಾಗೆ ಇವ್ರ ಮಧ್ಯ ಆಗಾಗ ಜಗಳಗಳು ಕೂಡ ಆಗ್ತಿರ್ತವೆ ಆದ್ರೆ ರೋಬೋಟ್ ಆಗಿರೋ ಬಬ್ ಕೂಡ ಯಾವ್ದಕ್ಕೂ ತಲೆನೆ ಕೆಟ್ಟಿಸಿಕೊಳ್ತಿರೋದಿಲ್ಲ ಕಾರ್ಡ್ಸ್ ಆಡಿ ಗೆದ್ದಂತ ದುಡ್ಡನ್ನ ಕೂಡಿ ಇದರ ಇದ್ರ ಬಾಡಿಗೆ ರೀತಿ ಸ್ಕಿನ್ ಅನ್ನ ಹಾಕಿಸ್ಕೊಳ್ಳೋದಕ್ಕೆ ಅಂತ ಮುಂದಿನ ಸೀನ್ ನಲ್ಲಿ ಇವರೆಲ್ಲರೂ ಸೇರಿ ಇವರ ಸ್ಪೇಸ್ ಶಿಪ್ ಅನ್ನ ರೆಡಿ ಮಾಡ್ತಿರ್ತಾರೆ ಹಾಗೆ ಆಗ್ಲೇ ಇವರು ಜಂಕಿ ಆಡ್ಗೆ ಒಂದು ಸ್ಪೇಸ್ ಶಿಪ್ ಅನ್ನ ತಗೊಂಡೋಗಿ ಹಾಕುದ್ರಲ್ಲ ಅದನ್ನು ಕೂಡ ಚೆಕ್ ಮಾಡ್ತಿರ್ತಾರೆ ಉಪಯೋಗಕ್ಕೆ ಬರುವಂತ ಯಾವ್ದಾದ್ರು ಪಾರ್ಟ್ಸ್ ಗಳು ಸಿಕ್ತವ ಅಂತ ಹೀಗೆ ಇವರೆಲ್ಲರೂ ಹುಡುಕಾಡ್ತಿರಬೇಕಾದ್ರೆ ಡೇವಿಡ್ ಗೆ ಏನು ಸೌಂಖ್ಯ ೆ ಅದಕ್ಕೆ ಇವನು ಆ ಸ್ಪೇಸ್ ಶಿಪ್ ನೆಲ್ಲ ಹುಡ್ಕಾಡ್ತಾ ಅಲ್ಲೇ ಇದ್ದಂತ ಒಂದು ಕಂಟೈನರ್ ಅನ್ನ ಓಪನ್ ಮಾಡಿದಾಗ ಅದ್ರಿಂದ ರೆಡ್ ಪಾರ್ಟಿಕಲ್ಸ್ ಗಳೆಲ್ಲ ಹೊರಗಡೆ ಬರ್ತವೆ ಹಾಗೆ ಒಬ್ಳು ಸಣ್ಣ ಕೂಡ ಹುಡುಗಿನೂಗಡೆ ಇರ್ತಾಳೆ ಇದ್ರಿಂದ ಇವರೆಲ್ಲರೂ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಹುಡುಗಿ ಆ ಸ್ಪೇಸ್ ಶಿಪ್ ನ ಒಳಗಡೆ ಹೇಗ್ ಬಂದ್ಲು ಅಂತ ಅದಕ್ಕೆ ಆ ಹುಡುಗಿನ ನಿಮ್ ಮನೆಯಲ್ಲಿ ಅಂತ ಕೇಳ್ದಾಗ ಅದು ಹೇಳುತ್ತೆ ನನಗೆ ಯಾವುದೇ ಮನೆ ಇಲ್ಲ ಅಂತ ಅಂದಂಗಿ ಹುಡುಗಿ ಹೆಸರು ಡಾರತಿ ಅಂತ ಡೇವಿಡ್ ಗಂತೂ ಇವಳನ್ನು ನೋಡಿ ಇವ್ನ ಮಗಳು ನೆನಪು ಬಂದ್ಬಿಡ್ತಾಳೆ ಅದೇ ಸಮಯಕ್ಕೆ ನ್ಯೂಸ್ ಚಾನೆಲ್ ನಲ್ಲಿ ಹೇಳೋದಕ್ಕೆ ಶುರು ಮಾಡ್ತಾರೆ ಹುಡುಗಿ ರೂಪ್ ಒಂದು ಹೈಡ್ರೋಜನ್ ಬಾಂಬ್ ಬ್ಲಾಕ್ ಫಾಕ್ಸ್ ಕಂಪನಿಯಿಂದ ಮಿಸ್ ಆಗೋಗಿದೆ ಯಾರಿಗಾದ್ರೂ ಸಿಕ್ಕಿದ್ರೆ ಬ್ಲಾಕ್ ಫಾಕ್ಸ್ ಕಂಪನಿನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅಂದಂಗೆ ಸಣ್ಣ ಹುಡುಗಿಯ ರೂಪದಲ್ಲಿರುವಂತ ಬಾಂಬ್ ಬೇರೆ ಯಾವುದು ಅಲ್ಲ ಅದು ಡಾರತಿನೇ ಇದನ್ನ ಕೇಳಿ ಇವ್ರೆಲ್ಲರಿಗೂ ತುಂಬಾ ಭಯ ಆಗ್ತಿರ್ಬೇಕಾದ್ರೆ ಡಾರತಿ ಸೀನ್ ಅದಕ್ಕೆ ನೋಡ್ತಿರ್ತಾಳೆ ಆದ್ರೆ ಇವ್ರೆಲ್ಲರೂ ಹೆದರ್ಕೋ ಇವಳು ಬಾಂಬ್ ಆಗಿರೋದ್ರಿಂದ ಬ್ಲಾಸ್ಟ್ ಆಗೋಗ್ಬಹುದು ಅಂತ ಆದ್ರೆ ಆ ರೀತಿ ಏನು ಆಗೋದಿಲ್ಲ ಆದ್ರೂ ಕೂಡ ಇವ್ರು ಯಾರಿಗೂ ನಂಬಿಕೆ ಬರದೆ ಬೇರೆ ಬೇರೆ ರೂಮ್ ಗೆ ಹೊರಟೋಗ್ತಾರೆ ಹಾಗೆ ಟೈಗರ್ ಪಾರ್ಕ್ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡಿಬಿಡ್ತಾನೆ ಅವ್ರು ಈ ಡಾರತಿ ಬಗ್ಗೆ ಹೇಳೋದಕ್ಕೆ ಅಂತ ನಂತರ ಡೇವಿಡ್ ಇವಳನ್ನ ಹಿಡಿಯೋದಕ್ಕೆ ನೋಡ್ತಾನೆ ಆದ್ರೆ ಇವನಿಗೆ ತುಂಬಾನೇ ಭಯ ಆಗೋಗುತ್ತೆ ಅದಕ್ಕೆ ಇವನು ಡಾರತಿ ಬ್ಯಾಗ್ ಗಳನ್ನ ತಗೊಂಡ್ ಬಂದು ಚೆಕ್ ಮಾಡಿದಾಗ ಅದ್ರಲ್ಲಿ ಒಂದಷ್ಟು ಬುಕ್ ಗಳು ಹಾಗೆ ಒಂದು ಸ್ಮಾರ್ಟ್ ಫೋನ್ ಸಿಗುತ್ತೆ ಅದರಲ್ಲಿ ಹಿಯೋಂಗ್ ಕ್ಯಾಂಗ್ ಅನ್ನೋ ಒಬ್ಬ ವ್ಯಕ್ತಿ ಮಾತ್ರ ಕಾಲ್ ಮಾಡಿರ್ತಾನೆ ಹಾಗೆ ಅದರಲ್ಲಿ ಒಂದಷ್ಟು ಮೆಡಿಕಲ್ ರಿಪೋರ್ಟ್ಸ್ ಗಳು ಕೂಡ ಇರ್ತವೆ ಆ ರಿಪೋರ್ಟ್ ಮೇಲೂ ಕೂಡ ಹಿಯೋಂಗ್ ಕ್ಯಾಂಗ್ ಅನ್ನೋ ಹೆಸರೇ ಬರ್ದಿರುತ್ತೆ ಇದರಿಂದ ಇವನೊಂದು ಪ್ಲಾನ್ ಮಾಡ್ತಾನೆ ಈ ಕಡೆ ಡಾರತಿ ಇವಳ ಹತ್ರ ಇರುವಂತ ಪವರ್ ಅನ್ನು ಯೂಸ್ ಮಾಡ್ಕೊಂಡು ಹೊಣಗೋಗಿರುವಂತ ಒಂದು ಗಿಡನ ಮತ್ತೆ ಜೀವಂತಗೊಳಿಸ್ತಾಳೆ ನಂತರ ಇವರೆಲ್ಲರೂ ಒಂದು ಜಾಕೆ ಬಂದಾಗ ಡೇವಿಡ್ ಇವರಿಗೆ ಹೇಳ್ತಾನೆ ಆ ಹುಡುಗಿ ಯಾರಿಂದನೋ ತಪ್ಪಿಸ್ಕೊಂಡು ಬಂದಿರಬಹುದು ಅವಳ ಬ್ಯಾಗ್ ನಲ್ಲಿ ಇದ್ದಂತ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಹಾಗೆ ಒಂದು ಮೆಡಿಕಲ್ ರಿಪೋರ್ಟ್ ನ ಮೇಲೆ ಹಿಯೋಂಗ್ ಕ್ಯಾಂಗ್ ಅನ್ನೋ ಒಬ್ಬ ವ್ಯಕ್ತಿಯ ಹೆಸರು ಇದೆ ಅವನ ನಂಬರ್ ನನ್ಗೆ ಸಿಕ್ಕಿದೆ ನಾವು ಡೋರತಿನ ವ್ಯಕ್ತಿಗೆ ಕೊಟ್ರೆ ಅವ್ನ್ ನಮ್ಗೆ ದುಡ್ಡು ಕೊಡಬಹುದು ಅಂತ ಅದಕ್ಕೆ ಎಲ್ರು ಕೂಡ ಸರಿ ಅಂತ ತೊಪ್ಕೊಂಡು ಆ ಹಿಯೋಂಗ್ ಕ್ಯಾಂಗ್ ಗೆ ಕಾಲ್ ಮಾಡೋದಕ್ಕೆ ರೆಡಿ ಮಾಡ್ಕೊತಿರ್ತಾರೆ ನಂತರ ಅವನಿಗೆ ಕಾಲ್ ಮಾಡಿ ಡೋರತಿನ ತೋರ್ಸಿ ಹೇಳ್ತಾರೆ ನೀವು ಹುಡುಕ್ತಿರೋಂತ ಡಾರತಿ ನಮ್ಮ ಇದ್ದಾಳೆ ಅವಳನ್ನ ಕರ್ಕೊಂಡ್ ಬಂದು ನಿಮ್ಮ ಬಿಡಬೇಕು ಅಂತಂದ್ರೆ ನಮ್ಗೆ ಎರಡು ಮಿಲಿಯನ್ ಡಾಲರ್ ದುಡ್ಬೇಕು ಅಂತ ಅದಕ್ಕೆ ಕ್ಯಾಂಗ್ ಕೂಡ ಸರಿ ಅಂತ ಹೇಳಿ ಒಪ್ಕೋತಾನೆ ಇದರಿಂದ ಇವ್ರೆಲ್ಲರಿಗೂ ತುಂಬಾನೇ ಸಂತೋಷ ಆಗೋಗುತ್ತೆ ಹಾಗೆ ಕ್ಯಾಂಗ್ ಇಂದಾನೇ ಇವರಿಗೆ ಗೊತ್ತಾಗುತ್ತೆ ಆರ್ಡರ್ ಮಾಡಿದ್ರೆ ಮಾತ್ರ ಡಾರತಿ ಬ್ಲಾಸ್ಟ್ ಆಗೋದು ಅಂತ ಹಾಗೆ ಇವರೆಲ್ಲರೂ ಅವನಿಗೊಂದು ಅಡ್ರೆಸ್ ಅನ್ನ ಹೇಳ್ತಾರೆ ಈ ಜಾಕೆ ಬನ್ನಿ ನಾವು ನಿಮ್ಗೆ ಡಾರತಿ ಕೊಡ್ತೀವಿ ಅಂತ ಮುಂದಿನ ಸೀನ್ ನಲ್ಲಿ ಡಾರತಿ ಒಂದು ಡ್ರಾಯಿಂಗ್ ಮಾಡ್ತಿರ್ಬೇಕಾದ್ರೆ ಡೈನೋಸಾರ್ ಫೋಟೋನ ತೋರಿಸಿ ಹೇಳ್ತಾನೆ ಈ ರೀತಿ ಡ್ರಾಯಿಂಗ್ ಮಾಡ್ಬೇಕು ಅಂತ ಹಾಗೆ ಇವಳು ಇವನನ್ನೇ ಡ್ರಾಯಿಂಗ್ ಮಾಡಿರೋದನ್ನ ತೋರಿಸ್ದಾಗ ಇದನ್ನ ನೋಡಿ ಇವನಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ ನಂತರ ಇವರೆಲ್ಲರೂ ಡೋರತ್ತಿನ ಕ್ಯಾಂಗ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ರೆಡಿ ಮಾಡ್ಕೊತಿರ್ತಾರೆ ಆದ್ರೆ ಟೈಗರ್ ಪಾರ್ಕ್ ಮಾತ್ರ ಡೋರತಿ ಇಲ್ಲೇ ಇರ್ಲಿ ಅಂತ ಇಷ್ಟ ಪಡ್ತಿರ್ತಾನೆ ಅದೇ ಸಮಯ ಕೆಲ್ಗೆ ಪೊಲೀಸರು ಬರ್ತಾರೆ ಯಾಕೆಂತಂದ್ರೆ ಟೈಗರ್ ಪಾರ್ಕ್ ಆಗ್ಲೇ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡಿದ್ನಲ್ಲ ಅದಕ್ಕೆ ನಂತರ ಇವರು ಡೋರ ತಿನ ಬಚ್ಚಿಡ್ತಾರೆ ಯಾಕೆಂತಂದ್ರೆ ಪೊಲೀಸರಿಗೆ ಗೊತ್ತಾಗ್ಬಾರ್ದು ಅವ್ರಿಗೆನಾದ್ರೂ ಗೊತ್ತಾದ್ರೆ ಕರ್ಕೊಂಡು ಹೊಂಟೋಗ್ತಾರೆ ಆಗ ನಮಗ್ ಸಿಗ್ಬೇಕಾಗಿರುವಂತ ಎರಡು ಮಿಲಿಯನ್ ಡಾಲರ್ ಸಿಗೋದಿಲ್ಲ ಅಂತ ಇವರೆಲ್ಲರೂ ಆಡ್ತಿರೋದನ್ನ ನೋಡಿ ಪೊಲೀಸ್ ಗೆ ಡೌಟ್ ಬರುತ್ತೆ ಅದಕ್ಕೆ ಏನಿರ್ಬೋದು ಅಂತ ಎಲ್ಲಾ ಕಡೆ ಹುಡ್ಕಾಡೋದಕ್ಕೆ ಶುರು ಮಾಡ್ತಾರೆ ಡೇವಿಡ್ ಅವರಿಗೆ ದುಡ್ಡು ಕೊಟ್ಟು ಕಳಿಸೋದಕ್ಕೆ ನೋಡ್ತಾನೆ ಆದ್ರೆ ಅವರು ಅದಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ಅದಕ್ಕೆ ನಮ್ಮ ಹತ್ರ ಬಂದು ಲಂಚ ತಗೊಳ್ತಿದೀರಾ ಅಂತ ವಿಡಿಯೋ ಮಾಡ್ಕೊಂಡು ಪೊಲೀಸ್ ನೇ ಹೆದ್ತಾರೆ ನೀವಿಲ್ಲಿಂದ ಹೋಗ್ಲಿಲ್ಲ ಅಂತಂದ್ರೆ ಈ ವಿಡಿಯೋನ ಎಲ್ಲಾ ಕಡೆ ವೈರಲ್ ಮಾಡ್ಬಿಡ್ತೀವಿ ಅಂತ ಇದರಿಂದ ಹೆದರ್ಕೊಂಡು ಪೊಲೀಸ್ ಕೂಡ ಅಲ್ಲಿಂದ ಹೊರಟೋಗ್ತಾನೆ ನಂತರ ಇವರೆಲ್ಲರೂ ಒಂದು ಕ್ಲಬ್ಗೆ ಬರ್ತಾರೆ ಯಾಕೆ ಅಂತಂದ್ರೆ ಇದೇ ಜಾಕಿ ಅವರು ಕ್ಯಾಂಗ್ ನ ಬರೋದಕ್ಕೆ ಹೇಳಿರೋದು ಹಾಗೆ ಟೈಗರ್ ಕೂಡ ತುಂಬಾ ಯೋಚನೆ ಮಾಡ್ತಿರತಾನೆ ಅವ್ರ ಯಾರೋ ಏನೋ ಗೊತ್ತಿಲ್ಲ ಹೇಗೆ ಮಗುನ ಅವ್ರ ಕೈಗೆ ಕೊಡೋದು ಅಂತ ಆಗ ನಮ್ಗೆ ಗೊತ್ತಾಗುತ್ತೆ ಇವರು ಡೋರತ್ತಿನ ಒಂದು ಬ್ಯಾಗ್ ನ ಒಳಗಡೆ ಹಾಕೊಂಡು ಬಂದಿದ್ದಾರೆ ಅಂತ ನಂತರ ಡೇವಿಡ್ ಅಲ್ಲೇ ಇದ್ದಂತ ಕ್ಯಾಂಗ್ ನ ಹುಡುಕ್ ಬಿಡ್ತಾನೆ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಬ್ಲಾಕ್ ಫಾಕ್ಸ್ ಅವರು ಕೂಡ ಡೇವಿಡ್ ನ ವಾಚ್ ಮಾಡ್ತಿದ್ದಾರೆ ಅಂತ ಕ್ಯಾಂಗ್ ಇವರಿಗೆ ದುಡ್ಡನ್ನ ಕೊಡ್ತಾನೆ ಇವರು ಕೂಡ ಡೋರತಿ ಇರೋ ಬ್ಯಾಗ್ ಅನ್ನ ಕೊಡ್ತಾರೆ ಆ ಸೂಟ್ ಕೇಸ್ ಅನ್ನ ಚೆಕ್ ಮಾಡಿ ನೋಡಿದ್ರೆ ಎರಡು ಮಿಲಿಯನ್ ಡಾಲರ್ ಕರೆಕ್ಟ್ ಆಗಿ ಇರುತ್ತೆ ಆದ್ರೆ ಡೋರತಿ ಮಾತ್ರ ಬ್ಯಾಗ್ ಅಲ್ಲಿ ಇರೋದಿಲ್ಲ ಅದಕ್ಕೆ ಇವರೆಲ್ಲರೂ ಅವಳನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ ಹೀಗೆ ಡೋರತಿ ಅಲ್ಲೆಲ್ಲ ಓಡಾಡ್ತಿರ್ಬೇಕಾದ್ರೆ ಅಲ್ಲಿರೋಂತ ಜನರಿಗೆಲ್ಲರಿಗೂ ಗೊತ್ತಾಗೋಗುತ್ತೆ ಬಾಂಬ್ ನ ರೂಪದಲ್ಲಿರುವಂತ ಹುಡುಗಿ ಡೋರತಿ ಇಲ್ಲೇ ಇದ್ದಾಳೆ ಅಂತ ಅದೇ ಸಮಯಕ್ಕೆ ಬ್ಲಾಕ್ ಫಾಕ್ಸ್ ಟೀಮ್ ನವರು ಕೂಡ ಫೈರ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇದರಿಂದ ಜನರೆಲ್ಲರೂ ಓಡೋಗ್ತಿರ್ತಾರೆ ಆಗ ಅವ್ರು ಡೇವಿಡ್ ಗೆ ಶೂಟ್ ಮಾಡೋದಕ್ಕೆ ನೋಡಿದಾಗ ಡೋರತಿ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡ್ತಾಳೆ ಬ್ಲಾಕ್ ಫಾಗ್ ಸೋಲ್ಜರ್ಸ್ ಗಳು ಅಲ್ಲಿಗೆ ಬಂದು ತಲುಪೋ ಅಷ್ಟರಲ್ಲಿ ಡೇವಿಡ್ ಹಾಗೆ ಅವನ ಟೀಮ್ ನವರು ಅಲ್ಲಿಂದ ತಪ್ಪಿಸ್ಕೊಂಡು ಹೊಟ್ಟೋಗಿರ್ತಾರೆ ನಂತರ ನಮಗೆ ಗೊತ್ತಾಗುತ್ತೆ ಡೋರತಿನ ಬ್ಯಾಗ್ ಇಂದ ರಿಲೀಸ್ ಮಾಡಿದ್ದು ಬೇರೆ ಯಾರು ಅಲ್ಲ ಟೈಗರ್ ಅಂತ ಯಾಕೆಂತಂದ್ರೆ ಇವನಿಗೆ ಡೋರತಿನ ಕಳಿಸೋದಕ್ಕೆ ಇಷ್ಟ ಇರ್ಲಿಲ್ಲ ಅಷ್ಟೆಲ್ಲ ಕ್ಯಾಂಕ್ ಕೊಟ್ಟಿದಂತ ದುಡ್ಡನ್ನು ಕೂಡ ಇವರು ಅಲ್ಲೇ ಬಿಟ್ಟು ಬಂದ್ಬಿಟ್ಟಿರ್ತಾರೆ ಡೇವಿಡ್ ಈ ರೀತಿ ಕೂಗಾಡ್ತಿರೋದನ್ನ ನೋಡಿ ಡೊರತಿ ತುಂಬಾನೇ ಹೆದರ್ಕೊ ಬಿಟ್ಟಿರ್ತಾಳೆ ಅದಕ್ಕೆ ಟೈಗರ್ ಪಾರ್ಕ್ ಅವಳ ಹತ್ರ ಬಂದು ಆಟ ಆಡ್ತಾ ನಚ್ಚೋದಕ್ಕೆ ಶುರು ಮಾಡ್ತಾನೆ ಅದೇ ಸಮಯಕ್ಕೆ ಕ್ಯಾಪ್ಟನ್ ಜಾಂಗ್ ನೋಡ್ತಾಳೆ ನಿನ್ನೆವರೆಗೂ ಹೊಣಗೋಗಿದ್ದಂತ ಗಿಡ ಈಗ ಚೆನ್ನಾಗಿ ಬೆಳೆದು ಟೊಮೊಟೊ ಬಿಡ್ತಿದೆ ಅಂತ ಆಗ್ಲೇ ಡೋರತಿ ಅವಳ ಪವರ್ ಯೂಸ್ ಮಾಡಿ ಒಂದು ಗಿಡನ ಜೀವಂತ ಅದೇ ಗಿಡ ಇದು ಮುಂದಿನ ಸೀನ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಡೇವಿಡ್ ಹಾಗೆ ಅವನ ಟೀಮ್ ನವರ ಮೇಲೆ ಅಟ್ಯಾಕ್ ಮಾಡುದ್ರಲ್ಲ ಬ್ಲಾಕ್ ಫಾಕ್ಸ್ ಅನ್ನೋ ಒಂದು ಟೀಮ್ ನವರು ಆ ಟೀಮ್ ಜೇಮ್ಸ್ ಅಲ್ಲಿ ಇವನು ಇವ್ನು ಡೋರತಿನ ಹುಡುಕ್ತಿರ್ತಾನೆ ಅಷ್ಟೆಲ್ಲಾ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಇವನು ಇವ್ನ ಬಾಡಿ ಮೇಲೆ ತುಂಬಾ ತರದ ಎಕ್ಸ್ಪೆರಿಮೆಂಟ್ ಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ಇದರಿಂದಾನೇ ಇವನು ನೂರ ಐವತ್ತೆರಡು ವರ್ಷದವರೆಗೂ ಬದುಕಿರೋದು ಈ ಕಡೆ ಡೇವಿಡ್ ಹಾಗೆ ಅವನ ಟೀಮ್ ನವರೆಲ್ಲ ಫ್ಯಾಕ್ಟರಿ ಬರ್ತಾರೆ ಇವರ ಸ್ಪೇಸ್ ಶಿಪ್ ಅನ್ನ ರೆಡಿ ಮಾಡೋದಕ್ಕೆ ಅಂತ ನಂತರ ಇವರಿಬ್ರು ಮಾತಾಡ್ತಿರೋದನ್ನ ನೋಡಿ ಡೋರತಿಗೆ ಗೊತ್ತಾಗುತ್ತೆ ಇವ್ರಿಗೆ ದುಡ್ಡಿಗೆ ತುಂಬಾ ಕಷ್ಟ ಇದೆ ಅಂತ ಅದಕ್ಕೆ ಇವಳು ಡೇವಿಡ್ ಹತ್ರ ಬಂದು ಕತ್ರಿ ಕೊಡಿ ಅಂತ ಕೇಳ್ತಾಳೆ ಕತ್ರಿ ಯಾಕೆ ಅಂತ ಕೇಳಿದಾಗ ಇವಳು ಗಿಡದಲ್ಲಿ ಬೆಳೆದಿರೋಂತ ಟೊಮೊಟೊಗಳನ್ನ ತೋರಿಸ್ತಾಳೆ ಇದರಿಂದ ಇವರು ಆ ಟೊಮೊಟೊಗಳನ್ನ ಕಿತ್ಕೊಂಡು ಮಾರೋದಕ್ಕೆ ಅಂತ ಬರ್ತಾರೆ ಯಾಕೆಂತ ಅಂದ್ರೆ ಇಲ್ಲಿರುವಂತ ಜನರು ಯಾವತ್ತು ನಿಜವಾದ ವೆಜಿಟೇಬಲ್ಸ್ ಗಳನ್ನ ತಿಂದೆ ಇರೋದಿಲ್ಲ ಅದಕ್ಕೆ ಡೇವಿಡ್ ಕೇಳದಷ್ಟು ದುಡ್ಡನ್ನ ಕೊಟ್ಟು ಟೊಮೊಟೊ ತಗೊಂಡ್ ತಿನ್ನೋದಕ್ಕೆ ಶುರು ಮಾಡ್ತಾರೆ ಡೋರತಿ ಒಳ್ಳೆ ಮನ್ಸನ್ನು ನೋಡಿ ಡೇವಿಡ್ ಗು ಕೂಡ ತುಂಬಾನೇ ಸಂತೋಷ ಆಗುತ್ತೆ ನಂತರ ಬಬ್ಸ್ ಡೋರತಿಗೆ ಮೇಕಪ್ ಅನ್ನ ಮಾಡ್ತಿರ್ಬೇಕಾದ್ರೆ ಇವಳು ಕೇಳ್ತಾಳೆ ಡೇವಿಡ್ ಅಂಕಲ್ ಮೊದ್ಲು ಏನ್ ಮಾಡ್ತಿದ್ರು ಅಂತ ಆಗ ಇದು ಕೂಡ ಹೇಳೋದಕ್ಕೆ ಶುರು ಮಾಡುತ್ತೆ ಡೇವಿಡ್ ಮೊದ್ಲು ಬ್ಲಾಕ್ ಫಾಕ್ಸ್ ಕಂಪನಿಲೇ ಕೆಲಸ ಮಾಡ್ತಿದ್ದ ಹೀಗೆ ಒಂದು ದಿನ ಭೂಮಿಲಿ ಇರುವಂತ ಜನರು ಇಲ್ಲಿಗಲ್ ಆಗಿ ಯು ಟಿ ಎಸ್ ಗೆ ಹೋಗ್ತಿದ್ರು ಆ ಶಿಪ್ ನ ತಡೆಯೋದಕ್ಕೆ ಡೇವಿಡ್ ಅದ್ರ ಮೇಲೆ ಅಟ್ಯಾಕ್ ಮಾಡ್ದ ಒಳಗಡೆ ಬಂದು ನೋಡಿ ತುಂಬಾ ಜನ ಸತ್ತೋಗಿದ್ರು ಆದ್ರೆ ಅವರ ಮಧ್ಯದಲ್ಲೇ ಒಂದು ಸಣ್ಣ ಮಗು ಇನ್ನು ಕೂಡ ಬದುಕಿತ್ತು ಆ ಮಗುನ ನೋಡಿ ಇವನಿಗೆ ತುಂಬಾ ಪಾಪ ಅನ್ಸಿ ಇವನೇ ತಗೊಂಡ್ ಬಂದು ಅದನ್ನ ಸಾಕೋದಕ್ಕೆ ಶುರು ಮಾಡ್ದ ಹಾಗೆ ಆ ಮಗುಗೆ ಹೆಸರಿಟ್ಟ ಕಾಲ ಕಳಿತಿದ್ದಂಗೆನೆ ಅವನಿಗೆ ಗೊತ್ತಾಯ್ತು ಆ ಮಗುಗೆ ಕಿವಿ ಕೇಳಿಸೋದಿಲ್ಲ ಅಂತ ಯಾಕೆಂತಂದ್ರೆ ಇವನು ಆ ಸ್ಪೇಸ್ ಶಿಪ್ ನ ಮೇಲೆ ಅಟ್ಯಾಕ್ ಮಾಡಿದಾಗ ಆ ಬ್ಲಾಸ್ಟ್ ನ ಸೌಂಡ್ ನಿಂದ ಈ ಮಗು ಕಿವಿ ಕೇಳಿಸೋದು ನಿಂತೋಗಿರುತ್ತೆ ಸರಿ ಅಂತ ಹೇಳಿ ಇವನು ಆ ಮಗುಗೆ ಆಪರೇಷನ್ ಅನ್ನ ಮಾಡಿಸಿ ನಂತರ ಡಿಸೈಡ್ ಮಾಡ್ತಾನೆ ಇನ್ಯಾವತ್ತು ಯಾರಿಗೂ ಕೂಡ ನೋವನ್ನ ಕೊಡಬಾರದು ಅಂತ ಇದರಿಂದ ಬ್ಲಾಕ್ ಫಾಕ್ಸ್ ಕಂಪನಿಯ ಓನರ್ ಆಗಿದ್ದಂತ ಜೇಮ್ಸ್ ಸಲಿವನ್ ಈ ಡೇವಿಡ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅವನನ್ನ ಕೆಲಸದಿಂದ ತೆಗೆದ್ ಬಿಡ್ತಾನೆ ಇದರಿಂದ ಡೇವಿಡ್ ಎಲ್ಲಾನು ಕಳ್ಕೊಂಡು ರೋಡ್ ಬಂದ್ಬಿಟ್ಟ ಹೀಗೆ ಒಂದು ದಿನ ಡೇವಿಡ್ ಕಾರ್ಡ್ಸ್ ಆಡ್ತಿರ್ಬೇಕಾದ್ರೆ ಇವನ ಮುಂದೆ ಸುನಾಯ್ ಕೂಡ ಇರ್ತಾಳೆ ಇವಳಿಗೆ ತುಂಬಾ ಹಸುವಾಗಿ ಏನಾದ್ರೂ ಅಂತ ಹೊರಗಡೆ ಬರ್ತಾಳೆ ಆದ್ರೆ ಅಷ್ಟೊತ್ತಿಗೆ ಒಂದಷ್ಟು ಜನ ಈ ಜಾಗದ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ ಒಳಗಡೆ ಇದ್ದಿದ್ರಿಂದ ಹೇಗೋ ಡೇವಿಡ್ ನ ಪ್ರಾಣ ಉಳ್ಕೊಳ್ಳುತ್ತೆ ಆದ್ರೆ ಸುನಾಯ್ ಹೊರಗಡೆ ಇದ್ದಿದ್ರಿಂದ ಸ್ಪೇಸ್ ನಲ್ಲಿ ಎಲ್ಲೋ ಕಳೆದೋಗ್ತಾಳೆ ಆದ್ರಿಂದ ಇವನು ಕಳೆದೋಗಿರೋ ಹುಡ್ಕೋಂತ ಒಂದು ಏಜೆನ್ಸಿಗೆ ಬರ್ತಾನೆ ಅವಳು ಇನ್ನು ಕೂಡ ಮನುಷ್ಯರು ಉಸಿರಾಡುವಂತ ಜಾಗದಲ್ಲೇ ಇರ್ಬೋದು ಅಂತ ಆದ್ರೆ ಆ ಏಜೆನ್ಸಿ ಅವರು ಇವನ ಮಗಳನ್ನ ಹುಡ್ಕೊಡೋದಕ್ಕೆ ನಾನೂರು ಯು ಎಸ್ ಡಾಲರ್ ಅನ್ನ ಕೇಳ್ತಾರೆ ಆದ್ರೆ ಅಷ್ಟು ದುಡ್ಡು ಇವನ ಹತ್ರ ಇರೋದಿಲ್ಲ ಅಂದ್ರೆ ಇವನಿಗೆ ಇವನ ಮಗಳನ್ನ ಹುಡ್ಕೋದಕ್ಕೆ ದುಡ್ಡ್ ಬೇಕಲ್ಲ ಅದಕ್ಕೇನೆ ಡೋರತಿನ ಕ್ಯಾಂಗೋಗೆ ಕೊಟ್ಟು ಇಸ್ಕೊಳ್ಳೋದಕ್ಕೆ ಇವನು ನೋಡ್ತಿರೋದು ಟೈಗರ್ ಪಾರ್ಕ್ ಇವನಿಗೆ ಹೇಳ್ತಿರ್ತಾನೆ ಡಾರತಿನ ನಾವು ಯಾರಿಗೂ ಕೊಡೋದ್ ಬೇಡ ನಾವೇ ಸಾಕೊಳ್ಳೋಣ ಅಂತ ಆದ್ರೆ ಡೇವಿಡ್ ಮಾತ್ರ ಬರೀ ಬೇಕಾಗಿರುತ್ತೆ ಅಷ್ಟೇ ಡಾರತಿ ಒಬ್ಳು ರೋಬೋಟ್ ಅಂತಾನೆ ಇನ್ನೂ ಕೂಡ ಇವನು ಅನ್ಕೊಂಡಿರ್ತಾನೆ ಈ ಕಡೆ ಕ್ಯಾಪ್ಟನ್ ಜಾಂಗ್ ಡಾರತಿ ಬ್ಯಾಗ್ ನಲ್ಲಿ ಒಂದಷ್ಟು ಮೆಡಿಕಲ್ ರಿಪೋರ್ಟ್ಸ್ ಗಳು ಸಿಕ್ಕಿದ್ವಲ್ಲ ಆ ಮೆಡಿಕಲ್ ರಿಪೋರ್ಟ್ಸ್ ಗಳನ್ನ ನೋಡ್ತಿರ್ತಾಳೆ ಯಾಕೆಂತಂದ್ರೆ ಆಗ್ಲೇ ಡಾರತಿ ಪ್ರೊಟೆಕ್ಟಿವ್ ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡಿದ್ಲಲ್ಲ ಅದನ್ನು ನೋಡ್ಬಿಟ್ಟಿರ್ತಾಳೆ ಅದಕ್ಕೆ ಅವಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಚೆಕ್ ಮಾಡ್ತಿರ್ತಾಳೆ ಈ ಕಡೆ ವಾಶ್ರೂಮ್ ಗೆ ಅಂತ ಹೋದಾಗ ಮಾಸ್ಕ್ ಹಾಕಿರುವಂತ ಒಬ್ಬ ವ್ಯಕ್ತಿನೂ ಕೂಡ ಅವಳ ಹಿಂದೆನೆ ಹೋಗ್ತಾನೆ ಇವರೆಲ್ಲರೂ ಎಷ್ಟೇ ಹುಡ್ಕುದ್ರು ಕೂಡ ಡಾರತಿ ಅವರಿಗೆ ಸಿಗೋದೇ ಇಲ್ಲ ಹೀಗೆ ಹುಡುಕಾಡ್ತಿರ್ಬೇಕಾದ್ರೆ ಟೈಗರ್ ಗೆ ಏನೋ ಶಬ್ದ ಕೇಳಿಸುತ್ತೆ ಆ ಶಬ್ದ ಬರ್ತಿರೋಂತ ಜಾಗದ ಕಡೆಗೆ ಬಂದಾಗ ಇವನಿಗೆ ಕಾಣಿಸುತ್ತೆ ಯಾರೊಬ್ಬ ವ್ಯಕ್ತಿ ಡೊರತಿನ ಎತ್ಕೊಂಡು ಓಡ್ತಿರ್ತಾನೆ ಹೀಗೆ ಇವನು ಎತ್ಕೊಂಡು ಕೊಡ್ತಿರ್ಬೇಕಾದ್ರೆ ಡೇವಿಡ್ ಅಲ್ಲಿಗೆ ಬಂದು ಡೊರಾತಿನ ಕಾಪಾಡ್ತಾನೆ ಅದೇ ಸಮಯಕ್ಕೆ ಅಲ್ಲಿಗೆ ಇನ್ನೂ ಕೂಡ ತುಂಬಾ ಜನರು ಬಂದ್ಬಿಡ್ತಾರೆ ಇದರಿಂದ ಟೈಗರ್ ಪಾರ್ಕ್ ಗೆ ತುಂಬಾ ಕೋಪ ಬಂದು ಅಲ್ಲಿರುವಂತಹ ಜನರಿಗೆಲ್ಲ ಚೆನ್ನಾಗಿ ಬಿಡ್ತಾನೆ ನಂತರ ಡೊರಾತಿನ ಎತ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ದಂತ ವ್ಯಕ್ತಿ ಮುಖನ ನೋಡ್ದಾಗ ಇವರಿಗೆ ಗೊತ್ತಾಗುತ್ತೆ ಇವನು ಬೇರೆ ಯಾರು ಅಲ್ಲ ಡೇವಿಡ್ ಗೆ ಆಗ್ಲೇ ಸಂಬಳನ ಕೊಡ್ತಿದ್ನಲ್ಲ ಗೌರ್ಮೆಂಟ್ ಎಂಪ್ಲಾಯ್ ಅವನೇನೆ ಇವನು ಈ ಕಡೆ ಜೇಮ್ಸ್ ಅಲ್ಲಿ ಇವನಿಗೆ ಗೊತ್ತಾಗೋಗಿರುತ್ತೆ ಇವನ ಬ್ಲಾಕ್ ಫಾಕ್ಸ್ ಸೋಲ್ಜರ್ ಟೀಮ್ ಇರುತ್ತಲ್ಲ ಅದ್ರಲ್ಲಿ ತುಂಬಾ ಜನರು ಇವನಿಗೆ ಮೋಸ ಮಾಡ್ತಿದ್ದಾರೆ ಅಂತ ಹಾಗೆ ಇಲ್ಲೇನೆ ಆಗ್ಲೇ ಕ್ವಶನ್ ಕೇಳಿದ್ದಂತ ಆ ರಿಪೋರ್ಟರ್ ಕೂಡ ಇರ್ತಾನೆ ಈ ಕಡೆ ಇವರೆಲ್ಲರೂ ಕಿಡ್ನಾಪ್ ಮಾಡೋದಕ್ಕಿಂತ ಬಂದಿದ್ದಂತ ಜನರನ್ನ ಕೇಳ್ತಾರೆ ನೀವೆಲ್ರು ಯಾಕೆ ಡಾರತಿ ಇಂದ ಬಿದ್ದಿದೀರಾ ಅಂತ ಇಲ್ಲಿ ಗೊತ್ತಾಗುತ್ತೆ ಇವರೆಲ್ಲರೂ ಏನೋ ಒಂದು ವಿಷಯನ ಮುಚ್ಚಿಡ್ತಿದ್ದಾರೆ ಅಂತ ಹಾಗೆ ಕ್ಯಾಪ್ಟನ್ ಜಾಂಗ್ ಹೇಳ್ತಾಳೆ ಡಾರತಿ ಬ್ಯಾಗ್ ನ ಒಳಗಡೆ ಸಿಕ್ಕಿರುವಂತ ಮೆಡಿಕಲ್ ರಿಪೋರ್ಟ್ ನ ಪ್ರಕಾರ ಡಾರತಿ ಯಾವುದೇ ತರದ ರೋಬೋಟ್ ಅಲ್ಲ ಹಾಗೆ ನ್ಯೂಸ್ ನಲ್ಲಿ ಹೇಳ್ತಿರೋ ರೀತಿ ಅವಳೊಂದು ಬಾಂಬ್ ಕೂಡ ಅಲ್ಲ ಅಂತ ಈ ಕಡೆ ಜೇಮ್ಸ್ ಅಲಿವನ್ ಗೆ ತುಂಬಾ ಕೋಪ ಬಂದು ನನ್ ಮುಂದೆನೆ ಕ್ವಶನ್ ಕೇಳುವಂತ ಧೈರ್ಯ ನಿನ್ಗೆ ಬಂತ ಅಂತ ಆ ರಿಪೋರ್ಟರ್ ನ ಸಾಯಿಸಿ ಹಾಗೆ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಇವನೊಬ್ಬ ಸಾಮಾನ್ಯವಾದ ಮನುಷ್ಯ ಅಲ್ಲ ಇವನ್ ಮೇಲೆನೆ ಇವನು ತುಂಬಾ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ಕೊಂಡಿದ್ದಾನೆ ಅಂತ ನಂತರ ಗವರ್ಮೆಂಟ್ ಎಂಪ್ಲಾಯಿ ಆಗಿರುವಂತ ಗೋರಾಂ ಹೇಳ್ತಾ ಹೋಗ್ತಾನೆ ಹೌದು ಡೋರತಿ ಯಾವ್ದೇ ತರದ ಬಾಂಬ್ ಅಲ್ಲ ಇವಳು ಹಿಯೋಂಗ್ ಕ್ಯಾಂಗ್ ಅನ್ನೋ ಒಬ್ಳು ದೊಡ್ಡ ಸೈಂಟಿಸ್ಟ್ ನ ಮಗಳು ಡೋರತಿ ಹುಟ್ಟಬೇಕಾದ್ರೆ ತುಂಬಾ ರೇರ್ ಆಗಿರುವಂತ ಒಂದು ಕಾಯಿಲೆಯಿಂದ ಹುಟ್ಟಿದ್ಲು ಇದರಿಂದ ಅವಳ ಇದ್ದಂತ ನರ್ಸ್ ಗಳು ತುಂಬಾ ವೀಕ್ ಆಗಿ ನಡೆಯೋಕು ಕೂಡ ಆಗದೆ ಅವಳು ಒಂದೇ ಕಡೆ ಮಲಗಿರ್ತಿದ್ಲು ಆಗ ಅವಳ ತಂದೆ ಆಗಿರುವಂತ ಸೈಂಟಿಸ್ಟ್ ಕ್ಯಾಂಗ್ ಅವಳ ಬಾಡಿ ನರ್ಸ್ ಗಳಿಗೆ ಸ್ವಲ್ಪ ಸಪೋರ್ಟ್ ಕೊಡೋದಕ್ಕೆ ಅಂತ ಒಂದಷ್ಟು ನ್ಯಾನೋ ಬೋರ್ಡ್ಸ್ ಗಳನ್ನ ಅವಳ ಬಾಡಿ ಒಳಗಡೆ ಇಂಜೆಕ್ಟ್ ಮಾಡ್ದ ಇದರಿಂದ ಡಾರತಿ ನಡೆಯೋದಕ್ಕೆ ಶುರು ಮಾಡದ್ಲು ಆದ್ರೆ ವಿಚಿತ್ರ ಏನು ಅಂತಂದ್ರೆ ನಡೆಯೋದ್ರ ಜೊತೆಗೆ ಇವಳಿಗೆ ತುಂಬಾ ಸೂಪರ್ ಪವರ್ಸ್ ಗಳೆಲ್ಲ ಸಿಕ್ಬಿಡ್ತು ಆ ಪವರ್ಸ್ ಅನ್ನ ಯೂಸ್ ಮಾಡ್ಕೊಂಡು ಡಾರತಿ ನೇಚರ್ ಅನ್ನ ಕಂಟ್ರೋಲ್ ಮಾಡಬಹುದು ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅಂತ ಅವಳ ತಂದೆ ಆಗಿರುವಂತ ಕ್ಯಾಂಗು ಕೂಡ ಗೊತ್ತಿಲ್ಲ ಅಂತ ಆಗ ಇವ್ರೆಲ್ಲರಿಗೂ ನಿಧಾನವಾಗಿ ಅರ್ಥ ಆಗೋದಕ್ಕೆ ಶುರು ಆಗುತ್ತೆ ಜೇಮ್ಸ್ ಅಲಿವನ್ ಯಾಕೆ ಡಾರತಿ ಹುಡುಕಿಸ್ತಿದಾನೆ ಹುಡುಕಿಸ್ತಿದ್ದಾನೆ ಅಂತ ಯಾಕೆ ಅಂತಂದ್ರೆ ಪ್ರಕೃತಿನ ಮತ್ತೆ ಜೀವಂತ ಗೊಳಿಸುವಂತ ಶಕ್ತಿ ಡಾರತಿ ಹತ್ರ ಮಾತ್ರ ಇರೋದು ಅವಳನ್ನ ಬ್ಲಾಸ್ಟ್ ಮಾಡಿ ಸಾಯಿಸಿದ್ರೆ ಅವಳ ಅಂಶ ಈ ಪ್ರಪಂಚದಲ್ಲೆಲ್ಲ ಹರಡಿ ಮತ್ತೆ ಪರಿಸರ ಹುಟ್ಟುತ್ತೆ ಆಗಬೇಕಾದ್ರೆ ಜೇಮ್ಸ್ ಸಲೀವ್ ಅನ್ಕೊಂಡಿರ್ತಾನಲ್ಲ ಮಾರ್ಚ್ ನಲ್ಲಿ ಭೂಮಿ ತರನೆ ಪ್ರಕೃತಿಯನ್ನ ಕ್ರಿಯೇಟ್ ಮಾಡ್ಬೇಕು ಅಂತ ಆ ಕೆಲಸ ತುಂಬಾ ಈಜಿ ಆಗಿ ಆಗುತ್ತೆ ಅಂತ ಆಗ್ಲೇ ನಾವು ನೋಡಿದ್ವಲ್ಲ ಫ್ಯಾಕ್ಟ್ರಿ ಅನ್ನೋ ಒಂದು ಜಾಗನ ಅದ್ರೊಳಗಡೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಂದು ಹೈಡ್ರೋಜನ್ ಬಾಂಬ್ ಇದೆ ಆ ಬಾಂಬ್ ನ ಒಳಗಡೆ ಡಾರತಿ ನ ಇಟ್ಟು ಬ್ಲಾಸ್ಟ್ ಮಾಡ್ಬೇಕು ಅನ್ನೋದು ಸಲಿವನ್ನ ಪ್ಲಾನ್ ಆಗಿರುತ್ತೆ ಯಾಕೆಂತಂದ್ರೆ ಆ ಬಾಂಬ್ ಇಂದ ಬ್ಲಾಸ್ಟ್ ಮಾಡಿದ್ರೆ ಡಾರತಿ ಬಾಡಿ ಕಣಗಳು ಮಾರ್ಸ್ ನ ಗ್ರಹದ ಕೂಡ ಬರುತ್ತೆ ಆ ಕಣಗಳು ಮಾರ್ಸ್ ನ ಮೇಲೆ ಬೆಳಿತಿದ್ದಂಗೆನೆ ಮಾರ್ಸ್ ನಲ್ಲಿ ಪ್ರಕೃತಿ ಹುಟ್ಟೋದಕ್ಕೆ ಶುರುವಾಗುತ್ತೆ ಅಂತ ಅದೇ ಸಮಯಕ್ಕೆ ಅಲ್ಲಿಗೆ ಬ್ಲಾಕ್ ಫಾಕ್ ಸೋಲ್ಜರ್ಸ್ ಗಳು ಡಾರತಿ ನ ಹುಡ್ಕೊಂಡು ಬಂದ್ಬಿಡ್ತಾರೆ ಆದ್ರಿಂದ ಡೇವಿಡ್ ಗೋರಮ್ಗೆ ಒಂದು ಅಡ್ರೆಸ್ ಅನ್ನ ಕೊಟ್ಟು ಕ್ಯಾಂಗ್ ನ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡಿ ನಾವು ಕೂಡ ಅಲ್ಲಿಗೆ ಬರ್ತೀವಿ ಅಂತ ಹೇಳಿ ಕಳಿಸ್ತಾನೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಹಾಗೆ ಹಾಗೆವನ ಜನರೆಲ್ಲರೂ ಡಾರತಿ ತಂದೆ ಆಗಿರುವಂತ ಕ್ಯಾಂಗ್ ನ ಫ್ರೆಂಡ್ಸ್ ಗಳೇ ನಂತರ ಇವ್ರ ಮೂರು ಜನ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ ಆ ಸೋಲ್ಜರ್ಸ್ ಗಳು ಇವರಿಗೆ ಏನು ಮಾಡೋದಿಲ್ಲ ಯಾಕೆಂತಂದ್ರೆ ಇವರಿಗೆ ಬೇಕಾಗಿರೋದು ಬರೀ ಡಾರತಿ ಮಾತ್ರ ಈ ಕಡೆ ಡೇವಿಡ್ ಹಾಗೆ ಡಾರತಿ ತುಂಬಾ ಕಷ್ಟಪಟ್ಟು ಆಕ್ಸಿಜನ್ ಡಕ್ ನ ಒಳಗಡೆ ತಪ್ಪಿಸ್ಕೊಂಡು ಬರ್ತಿರ್ಬೇಕಾದ್ರೆ ಒಬ್ಬ ಸೋಲ್ಜರ್ ಗೆ ಕಾಣಸ್ ಆದ್ರಿಂದ ಅವನು ಶೂಟ್ ಮಾಡೋದಕ್ಕೆ ಶುರು ಮಾಡಿದಾಗ ತುಂಬಾ ಕಷ್ಟಪಟ್ಟು ಅಲ್ಲಿಂದ ಹೊರಗಡೆ ಬಂದು ಶಿಪ್ ಹತ್ರ ಓಡೋಗ್ತಿರ್ಬೇಕಾದ್ರೆ ಅವ್ರು ಇವರ ಮೇಲೆ ಅಟ್ಯಾಕ್ ಮಾಡ್ತಿರ್ತಾರೆ ಆದ್ರೂ ಕೂಡ ಇವನು ತುಂಬಾ ಕಷ್ಟಪಟ್ಟು ಇವರ ಶಿಪ್ ನ ಮೇಲೆನೋ ಬಂದ್ಬಿಡ್ತಾನೆ ಆದ್ರೆ ಒಬ್ಬ ಸೋಲ್ಜರ್ ಮಾತ್ರ ಡಾರತಿ ನ ಇದರಿಂದ ಆ ಸೋಲ್ಜರ್ ನ ಜೊತೆ ಡಾರತಿ ಕೂಡ ಕೆಳಗಡೆ ಬೆಳತಿರ್ಬೇಕಾದ್ರೆ ಟೈಗರ್ ಪಾರ್ಕ್ ಬಂದು ಅವಳನ್ನ ಹಿಡ್ಕೊತಾನೆ ನಂತರ ಫ್ಯಾಕ್ಟರಿಂದಾನೆ ಹೊರಗಡೆ ಬಂದು ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಆ ಸೋಲ್ಜರ್ಸ್ ಗಳು ಕೂಡ ಹಿಂದೆನೆ ಬಂದು ಅಟ್ಯಾಕ್ ಮಾಡಿಬಿಡ್ತಾರೆ ಇದರಿಂದ ಕಂಟ್ರೋಲ್ ತಪ್ಪಿ ಪಕ್ದಲ್ಲೇ ಇರುವಂತಹ ನ್ಯಾನೋ ಬೋರ್ಡ್ಸ್ ಗಳ ಗ್ರಹದ ಒಳಗಡೆ ಬಂದ್ಬಿಡ್ತಾರೆ ಅಲ್ಲಿರುವಂತ ನ್ಯಾನೋ ಬೋರ್ಡ್ಸ್ ಗಳು ಇವರನ್ನ ಸುತ್ತುವರಿಯೋದಕ್ಕೆ ಶುರು ಮಾಡ್ತವೆ ಇವರೆಲ್ಲ ಏನೇ ಮಾಡಿದ್ರು ಈ ಗ್ರಹದಿಂದ ಹೊರಗಡೆ ಹೋಗೋದಕ್ಕೆ ಆಗ್ತಿರೋದಿಲ್ಲ ಯಾಕೆಂತಂದ್ರೆ ಸ್ಪೇಸ್ ಶಿಪ್ ಕಂಟ್ರೋಲ್ ಅನ್ನ ನ್ಯಾನೋ ಬೋರ್ಡ್ಸ್ ಗಳು ತಗೋಬಿಟ್ಟಿರ್ತವೆ ಆಗ ಡಾರತಿ ಅವಳ ಒಳಗಡೆ ಇರುವಂತಹ ಅಸಾಧಾರಣ ಪವರ್ ಅನ್ನ ಯೂಸ್ ಮಾಡಿ ಆ ನ್ಯಾನೋ ಬೋಟ್ಸ್ ಗಳನ್ನೇ ತನ್ನ ಕಂಟ್ರೋಲ್ ಗೆ ತಗೋಬಿಡ್ತಾಳೆ ಇದರಿಂದ ಶಿಪ್ ನ ಸುತ್ತುವರೆದಿದ್ದಂತ ಆ ಬೋರ್ಡ್ಸ್ ಗಳೆಲ್ಲ ದೂರ ಹೊಟ್ಟೋಗ್ತವೆ ಹಾಗೆ ತುಂಬಾ ಪವರ್ ಅನ್ನ ಯೂಸ್ ಮಾಡಿದ್ರಿಂದ ಡಾರತಿ ಕೂಡ ಪ್ರಜ್ಞೆ ತಪ್ಪಿರ್ತಾಳೆ ಇದರಿಂದ ಅವರೆಲ್ಲರೂ ಹೆದ್ರಕೊಂಡು ಇವಳನ್ನ ಎದೋಳ್ಸೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಕೊನೆಗೂ ಇವಳಿಗೆ ಎಚ್ಚರ ಆಗುತ್ತೆ ಇದರಿಂದ ಇವರೆಲ್ಲರಿಗೂ ತುಂಬಾನೇ ಸಂತೋಷ ಆಗೋಗುತ್ತೆ ಇದೇ ಖುಷಿಲಿ ಇವರೆಲ್ಲರೂ ಆ ಗ್ರಹದಿಂದನೂ ಕೂಡ ಹೊರಗಡೆ ಬಂದ್ಬಿಡ್ತಾರೆ ನಂತರ ಶಿಪ್ ನಲ್ಲಿರೋರೆಲ್ಲ ಡಾರತಿನ ಜೇಮ್ಸ್ ಅಲಿವನ್ ಇಂದ ಕಾಪಾಡ್ಬೇಕು ಅಂತ ಅನ್ಕೊಳ್ತಿರ್ತಾರೆ ಆದ್ರೆ ಡೇವಿಡ್ ಮಾತ್ರ ಡಾರತಿನ ಕ್ಯಾಂಗೋಗೆ ಗೆ ಒಪ್ಸಿ ಕ್ಯಾಂಗ್ ಇಂದ ದುಡ್ಡನ್ನ ಇಸ್ಕೋಬೇಕು ಅಂತ ಅನ್ಕೋತಿರ್ತಾನೆ ನಂತರ ಇವನು ಇವನ ಗೆ ಬಂದಾಗ ಅಲ್ಲಿ ಡಾರ್ ಕೂಡ ಇರ್ತಾಳೆ ಆಗ ಇವಳು ಡೇವಿಡ್ ನ ಡ್ರಾಯಿಂಗ್ ಅನ್ನ ತೋರಿಸ್ತಾಳೆ ಇದನ್ನ ಇವನು ತುಂಬಾ ಬೇಜಾರಿಂದ ನೋಡ್ತಿರ್ಬೇಕಾದ್ರೆ ಹೇಳ್ತಾಳೆ ನನ್ಗೆ ನಿಮ್ ಮಗಳು ಸುನಾಯಿ ಬಗ್ಗೆ ಗೊತ್ತಾಯ್ತು ಇದೆಲ್ಲ ಸರಿ ಹೋದ್ಮೇಲೆ ನಾನು ಹಾಗೆ ನೀವು ಇಬ್ರು ಕೂಡ ಹೋಗಿ ಸುನಾಯ್ ನ ಹುಡ್ಕೋಣ ಅಂತ ಇವಳ ಈ ಮುಗ್ಧತೆ ನೋಡಿ ಡೇವಿಡ್ಗೆ ತುಂಬಾನೇ ಬೇಜಾರಾಗೋಗುತ್ತೆ ನಂತರ ಟೈಗರ್ ಪಾರ್ಕರ್ ಇವಳಿಗೆ ಶಾಂಪೂ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಡೇವಿಡ್ ಬರ್ತಾನೆ ನಿನಗೆ ಶಾಂಪು ಮಾಡೋದಕ್ಕೆ ಬರೋದಿಲ್ಲ ಬಿಡು ನನ್ಗೆ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಅಭ್ಯಾಸ ಇದೆ ನಾನ್ ಸ್ನಾನ ಮಾಡಿಸ್ನಿ ಅಂತ ಅವ್ನ ಜೊತೆ ಕಿತ್ತಾಡೋದಕ್ಕೆ ಶುರು ಮಾಡ್ತಾನೆ ಆಗ ಅಲ್ಲಿಗೆ ಕ್ಯಾಪ್ಟನ್ ಜಾಂಗ್ ಬಂದು ಇಬ್ರೂನು ಕೂಡ ಅಲ್ಲಿಂದ ಕಳಿಸ್ಬಿಡ್ತಾಳೆ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಡೇವಿಡ್ ಅವನ ಮಗಳನ್ನ ಡೋರತಿಲಿ ನೋಡ್ತಿದ್ದಾನೆ ಅಂತ ನಂತರ ಇವರು ಶಿಪ್ ಅನ್ನ ತಗೊಂಡು ಗೋರಂಗೆ ಒಂದು ಅಡ್ರೆಸ್ ಅನ್ನ ಕೊಟ್ಟಿದ್ರಲ್ಲ ಅಲ್ಲಿಗೆ ಬರ್ತಾರೆ ಅಲ್ಲಿ ನೋಡಿದ್ರೆ ಗೌರಮ್ ಹಾಗೆ ಅವನ ಜನರ ಜೊತೆ ಡೋರತಿ ತಂದೆ ಆಗಿರೋಂತ ಕ್ಯಾಂಗ್ ಕೂಡ ಇರ್ತಾನೆ ತಂದೆ ಮಗಳು ಇಬ್ರು ಕೂಡ ಒಬ್ರನ್ನ ಒಬ್ಬರು ನೋಡಿ ತುಂಬಾನೇ ಸಂತೋಷ ಪಡ್ತಾರೆ ಅವರನ್ನ ನೋಡಿ ಇಲ್ಲಿರೋ ಎಲ್ರಿಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ ನಂತರ ಡೋರತಿ ಅವಳ ತಂದೆಗೆ ಹೇಳ್ತಾಳೆ ಕ್ಯಾಪ್ಟನ್ ಜಾಂಗ್ ಬಬ್ಸ್ ಟೈಗರ್ ಪಾರ್ಕರ್ ಹಾಗೆ ಡೇವಿಡ್ ಇವರ ಎಲ್ಲರೂ ನನ್ನ ತುಂಬಾನೇ ಚೆನ್ನಾಗ್ ನೋಡ್ಕೊಂಡ್ರು ಅಂತ ಇದರಿಂದ ಕ್ಯಾಂಗು ಕೂಡ ತುಂಬಾನೇ ಸಂತೋಷ ಆಗುತ್ತೆ ಅದೇ ಸಮಯಕ್ಕೆ ಕ್ಯಾಪ್ಟನ್ ಜಾಂಗ್ ನೋಡ್ತಾಳೆ ಅಲ್ಲಿಗೆ ಬ್ಲಾಕ್ ಫಾಕ್ಸ್ ಸೋಲ್ಜರ್ಸ್ ಗಳು ಕೂಡ ಬಂದ್ಬಿಟ್ಟಿರ್ತಾರೆ ಅವರು ಅಟ್ಯಾಕ್ ಮಾಡ್ತಿದ್ದಂಗೆನೆ ಇವರ ಸ್ಪೇಸ್ ಶಿಪ್ ನಲ್ಲಿ ಇದ್ದಂತ ಎಲ್ಲಾ ಎಲೆಕ್ಟ್ರಿಕ್ ವಸ್ತುಗಳು ಆಫ್ ಆಗೋಗ್ತವೆ ಆಗ ಸೋಲ್ಜರ್ಸ್ ಗಳು ಬಂದು ಅಟ್ಯಾಕ್ ಮಾಡ್ತಾ ಡೋರತಿ ಎಳ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಅಷ್ಟೆಲ್ಲ ಡೋರತಿ ತಂದೆ ಆಗಿರುವಂತ ನು ಕೂಡ ಬಿಡ್ತಾರೆ ಆಗ ಅಲ್ಲಿಗೆ ಜೇಮ್ಸ್ ಅಲಿವನ್ ಬರ್ತಾನೆ ಇದರಿಂದ ಕ್ಯಾಪ್ಟನ್ ಜಾಂಗ್ ಅವನನ್ನ ಸಾಯಿಸುವುದಕ್ಕೆ ನೋಡ್ತಿರ್ಬೇಕಾದ್ರೆ ಇವನು ಅವಳತ್ರ ಬಂದು ಅವಳ ಬಾಯಲ್ಲಿರುವಂತ ಒಂದು ಸಣ್ಣ ಬಾಂಬನ್ನ ಹೊರಗಡೆ ತಗದಾಕ್ತಾನೆ ನಂತರ ಡೇವಿಡ್ ಹತ್ರ ಬಂದು ತುಂಬಾ ದುಡ್ಡನ್ನ ಕೊಟ್ಟು ಹೇಳ್ತಾನೆ ದುಡ್ಡು ತಾನೆ ತಗೋ ಮತ್ತೆ ನೀನು ಡೋರತಿ ತಂಟೆಗೆ ಬರಬಾರದು ಅಂತ ಈಗಂತ ಹೇಳಿ ಡೇವಿಡ್ ಹಾಗೆ ಅವನ ಕಡೆಯ ಏನು ಮಾಡದೆ ಹಾಗೆ ಬಿಟ್ಟು ಅವರೆಲ್ಲರೂ ಅಲ್ಲಿಂದ ಹೊಟ್ಟೋಗ್ತಾರೆ ನಂತರ ಇವನು ಹೋಲೋಗ್ರಾಮ್ ನ ಸಹಾಯದಿಂದ ಯು ಟಿ ಎಸ್ ನಲ್ಲಿ ವಾಸ ಮಾಡುವಂತ ಜನರಿಗೆ ಹೇಳ್ತಾನೆ ನೀವೆಲ್ಲರೂ ರೆಡಿ ಆಗಿ ನಾವು ಮಾರ್ಚ್ ನಲ್ಲಿ ಮೊದ್ಲು ಭೂಮಿ ಹೇಗಿತ್ತೋ ಆ ರೀತಿ ಪ್ರಕೃತಿನ ಸೃಷ್ಟಿ ಮಾಡ್ತಿದೀವಿ ಅಂತ ಈ ಕಡೆ ಡೇವಿಡ್ ಇವನ್ಗೆ ಬೇಕಾಗಿರೋಷ್ಟು ದುಡ್ಡನ್ನ ತಗೊಂಡು ಮಿಕ್ಕಿದನ್ನ ಅವರ ಟೀಮ್ ನವರಿಗೆ ಕೊಡ್ತಾನೆ ಆದ್ರೆ ಅವರಿಗೆ ದುಡ್ಡು ಬೇಕಾಗಿರೋದಿಲ್ಲ ನಾವು ಹೇಗಾದ್ರು ಮಾಡಿ ಡೋರತಿನ ಕಾಪಾಡ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ ಆದ್ರೆ ಇವನ್ ಮಾತ್ರ ಇವ್ನಿಗೆ ಬೇಕಾಗಿರೋಂತ ನಾನೂರು ಡಾಲರ್ ಅನ್ನ ತಗೊಂಡು ಆ ಏಜೆನ್ಸಿಗೆ ಬಂದು ದುಡ್ಡನ್ನ ಕೊಡ್ತಾನೆ ನನ್ನ ಮಗಳನ್ನ ಹುಡ್ಕೊಡಿ ಅಂತ ಅವ್ರು ಕೂಡ ಇವನ ಮಗಳನ್ನ ಹುಡ್ಕೋದಕ್ಕೆ ರೆಡಿ ಮಾಡ್ಕೊತಿರ್ಬೇಕಾದ್ರೆ ಇವ್ನು ಇವನ ಮಗಳ ವಸ್ತುಗಳನ್ನ ನೋಡಿ ನೆನಪು ಮಾಡ್ಕೊತಿರ್ತಾನೆ ಇವನ ಮಗ್ಳು ಏನೇನೆಲ್ಲಾ ಕಷ್ಟನ ಅನುಭವಿಸಿದ್ಲು ಏನೇನೆಲ್ಲ ತೊಂದ್ರೆ ಆಯ್ತು ಅಂತ ಇದ್ರಿಂದ ಇವನಿಗೆ ಅರ್ಥ ಆಗೋಗುತ್ತೆ ಡಾರತಿ ಕೂಡ ಇವನ ಮಗ್ಳು ತರಾನೆ ಈಗ ಈಗ ಅವಳಿಗೆ ಈ ಪ್ರಪಂಚದಲ್ಲಿ ನಮ್ಮನ್ನ ಬಿಟ್ಟು ಇನ್ಯಾರು ಇಲ್ಲ ಅಂತ ಅದಕ್ಕೆ ಆ ದುಡ್ಡನ್ನ ತಗೊಂಡ್ ಬಂದು ಡಸ್ಟ್ಬಿನ್ ಗೆ ಹಾಕಿ ಇವನ ಟೀಮೇಟ್ಸ್ ಗಳ ಜೊತೆ ಡೊರತಿನ ಕಾಪಾಡೋದಕ್ಕೆ ರೆಡಿ ಆಗ್ತಾನೆ ಹಾಗೆ ಇವರು ವೆಪನ್ಸ್ ಗಳನ್ನೂ ಕೂಡ ರೆಡಿ ಮಾಡ್ಕೊತಾರೆ ನಂತರ ಇವರೆಲ್ಲರೂ ಶಿಪ್ ನ ತಗೊಂಡು ಅಲ್ಲಿಂದ ಫ್ಯಾಕ್ಟರಿ ಕಡೆಗೆ ಹೋಗ್ತಿರ್ತಾರೆ ಯಾಕೆ ಅಂತಂದ್ರೆ ಡೊರಾತಿನ ಅಲ್ಲಿಗೆ ಕರ್ಕೊಂಡು ಹೋಗಿರ್ತಾರೆ ಕ್ಯಾಪ್ಟನ್ ಜಾಗ್ ಹೊರಗಡೆನೆ ನಿಂತ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಿರೋ ಅಂತ ಬ್ಲಾಕ್ ಫಾಕ್ಸ್ ಸೋಲ್ಜರ್ಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಿರ್ತಾಳೆ ಹಾಗೆ ರೋಬೋಟ್ ಆಗಿರುವಂತ ಬಬ್ಸ್ ಕೂಡ ಅವರ ಮೇಲೆ ಅಟ್ಯಾಕ್ ಮಾಡ್ತಿರುತ್ತೆ ಆಗ ಸೋಲ್ಜರ್ಸ್ ಗಳು ತುಂಬಾ ಬಾಂಬ್ಸ್ ಗಳನ್ನ ಇವರ ಕಡೆಗೆ ಶೂಟ್ ಮಾಡ್ತಾರೆ ಇವರು ತುಂಬಾ ಕಷ್ಟಪಟ್ಟು ಸ್ಪೇಸ್ ಶಿಪ್ ಅನ್ನ ಭೂಮಿಯ ಅಟ್ಮೋಸ್ಪಿಯರ್ ಹತ್ರ ತಗೊಂಡ್ ಬಂದು ಆ ಎಲ್ಲಾ ಬಾಂಬ್ ಗಳನ್ನ ಬ್ಲಾಸ್ಟ್ ಆಗೋ ರೀತಿ ಮಾಡ್ತಾರೆ ನಂತರ ಇವರು ತುಂಬಾ ಕಷ್ಟಪಟ್ಟು ಸ್ಪೇಸ್ ಶಿಪ್ ಅನ್ನ ತಗೊಂಡು ಕೊನೆಗುನು ಫ್ಯಾಕ್ಟರಿ ಒಳಗಡೆ ಬಂದು ತಲುಪ್ತಾರೆ ಆ ಹೈಡ್ರೋಜನ್ ಬಾಂಬ್ ಹತ್ರ ಬಂದು ನೋಡಿದಾಗ ಇವರಿಗೆ ಗೊತ್ತಾಗುತ್ತೆ ಸಲಿವನ್ ಈಗಾಗ್ಲೆ ಬಾಂಬ್ ಅನ್ನ ಆಕ್ಟಿವೇಟ್ ಮಾಡಿಬಿಟ್ಟಿದ್ದಾನೆ ಇನ್ನ ಮೂವತ್ತು ನಿಮಿಷದಲ್ಲಿ ಅದು ಬ್ಲಾಸ್ಟ್ ಆಗುತ್ತೆ ಅಂತ ಆ ಬಾಂಬ್ ನ ಒಳಗಡೆ ಡೊರತಿನು ಕೂಡ ಕಟ್ ಹಾಕಿರ್ತಾರೆ ನಂತರ ಅಲ್ಲಿಗೆ ಡೇವಿಡ್ ಹಾಗೆ ಅವನ ಟೀಮ್ ನವರು ಬಂದು ಡೊರತಿನ ಕಾಪಾಡ್ತಾರೆ ನಂತರ ಕ್ಯಾಪ್ಟನ್ ಜಾಂಗು ಗೆ ಗೊತ್ತಾಗುತ್ತೆ ಈ ಬಾಂಬ್ ಬ್ಲಾಸ್ಟ್ ಆದಾಗ ಇದರ ವೇವ್ಸ್ ಗಳು ಐದು ಸಾವಿರ ಕಿಲೋಮೀಟರ್ ವರೆಗೂ ಕೂಡ ಹರಡ್ತವೆ ಆ ವೇವ್ಸ್ ಗಳೇನಾದ್ರೂ ಡೊರ್ಯಾತಿ ಹತ್ರ ಬಂದ್ರೆ ಇವಳ ಬಾಡಿ ಒಳಗಡೆ ಇರುವಂತ ನಾನೋ ಬೋಟ್ಸ್ ಗಳೆಲ್ಲ ಸತ್ತೋಗ್ತವೆ ಇದರಿಂದ ಇವಳಿಗೆ ಮೊದ್ಲು ಇದ್ದಂತ ಕಾಯಿಲೆ ಮತ್ತೆ ಬಂದ್ಬಿಡುತ್ತೆ ಅಂತ ಅಂದ್ರೆ ಈಗ ಇವರು ಡೊರ್ಯಾತಿನ ಕಾಪಾಡಬೇಕು ಅಂತಂದ್ರೆ ಮೂವತ್ತು ನಿಮಿಷದಲ್ಲಿ ಐದು ಸಾವಿರ ಕಿಲೋಮೀಟರ್ ದಾಟಿ ಹೋಗ್ಬೇಕು ಸರಿ ಅಂತ ಇವರು ಅದಕ್ಕೆ ರೆಡಿ ಮಾಡ್ಕೊತಿರ್ಬೇಕಾದ್ರೆ ಅಲ್ಲಿಗೆ ಬ್ಲಾಕ್ ಫಾಕ್ಸ್ ಸೋಲ್ಜರ್ಸ್ ಗಳ ಲೀಡರ್ ಆಗಿರೋಂತ ಒಬ್ಳು ಲೇಡಿ ಸೋಲ್ಜರ್ ಬರ್ತಾಳೆ ಅವಳು ಇವ್ರನ್ನೆಲ್ಲರನ್ನು ಸಾಯಿಸೋದಕ್ಕೆ ಅಂತ ನೋಡ್ತಿರ್ಬೇಕಾದ್ರೆ ಟೈಗರ್ ಪಾರ್ಕ್ ಹೇಗೋ ಮಾಡಿ ಅವಳನ್ನು ಹೊರಗಡೆ ಕರ್ಕೊಂಡ್ ಬಂದು ಸ್ಪೇಸ್ ನ ಗಾಳಿಲಿ ಅಲ್ಲಿಂದ ಹೊಟ್ಟೋಗೋ ಹಾಗೆ ಮಾಡ್ತಾನೆ ನಂತರ ಇವರು ಡೊರೆತಿನ ಕಾಪಾಡ್ಬೇಕು ಅಂತ ಸ್ಪೇಸ್ ಶಿಪ್ ನ ಒಳಗಡೆ ಬಂದು ಐದು ಸಾವಿರ ಕಿಲೋಮೀಟರ್ ನ ವರೆಗೂ ದಾಟಿ ಹೋಗ್ಬೇಕು ಅಂತ ರೆಡಿ ಮಾಡ್ಕೊತಿರ್ಬೇಕಾದ್ರೇನೆ ಸ್ಪೇಸ್ ನಲ್ಲಿರುವಂತ ಎಲ್ಲಾ ಸ್ಪೇಸ್ ಸ್ವೀಪರ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ನಿಮ್ಮೆಲ್ಲರ ಹೆಲ್ಪ್ ಬೇಕು ಅಂತ ಕೇಳ್ತಾರೆ ಹೀಗೆ ಇವರೆಲ್ಲರೂ ಸೇರಿ ಐದು ಸಾವಿರ ಕಿಲೋಮೀಟರ್ ನ ಕ್ರಾಸ್ ಮಾಡೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಇವರ ಜೊತೆ ಡೇವಿಡ್ ನ ಫ್ರೆಂಡ್ ಕೂಡ ಬರ್ತಾನೆ ಹಾಗೆ ಬ್ಲಾಕ್ ಫಾಕ್ಸ್ ಸೋಲ್ಜರ್ಸ್ ಗಳು ಕೂಡ ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇದರಿಂದ ಡೇವಿಡ್ ಫ್ರೆಂಡ್ ಅಲ್ಲಿಂದ ಹೊಟ್ಟೋಗ್ತಾನೆ ಹೀಗೆ ಇವರು ಫ್ಯಾಕ್ಟರಿಯಿಂದ ಹೊರಗಡೆ ಬಂದಾಗ ಎಲ್ಲಾ ಸ್ಪೇಸ್ ವೀಪರ್ಸ್ ಗಳು ಅಲ್ಲಿಗೆ ಬಂದಿರ್ತಾರೆ ಡೇವಿಡ್ ಹಾಗೆ ಅವನ ಟೀಮ್ ನವರಿಗೆ ಸಹಾಯ ಮಾಡೋದಕ್ಕೆ ಅಂತ ಆ ಬ್ಲಾಕ್ ಫಾಕ್ಸ್ ಸೋಲ್ಜರ್ಸ್ ಗಳು ಡೇವಿಡ್ ಶಿಪ್ ಅನ್ನ ಫಾಲೋ ಮಾಡ್ತಿರ್ಬೇಕಾದ್ರೆ ಸ್ಪೇಸ್ ವೀಪರ್ಸ್ ಗಳೆಲ್ಲ ಆ ಸೋಲ್ಜರ್ಸ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಕಡೆ ಯು ಟಿ ಎಸ್ ನಲ್ಲಿರುವಂತ ಜನರಿಗೆಲ್ಲಾರ್ಗು ಗೊತ್ತಾಗೋಗುತ್ತೆ ಜೇಮ್ಸ್ ಅಲಿವಾನ್ ಒಂದು ಸಣ್ಣ ಹುಡುಗಿನ ಸಾಯಿಸಿ ಮಾರ್ಚ್ ನಲ್ಲಿ ಪ್ರಕೃತಿನ ಸೃಷ್ಟಿ ಮಾಡೋದಕ್ಕೆ ಹೊಟ್ಟಿದಾನೆ ಅಂತ ಈ ಕಡೆ ಡೇವಿಡ್ ಹಾಗೆ ಅವನ ಟೀಮ್ ನವರೆಲ್ಲ ಹೈ ಸ್ಪೀಡ್ ನಲ್ಲಿ ಹೋಗ್ತಿರ್ತಾರೆ ಹೇಗಾದ್ರು ಮಾಡಿ ಐದ್ ಸಾವಿರ ಕಿಲೋಮೀಟರ್ ನ ದಾಟಿ ಡೊರೋ ಿ ಪ್ರಾಣನ ಕಾಪಾಡಬೇಕು ಅಂತ ಅದೇ ಸಮಯಕ್ಕೆ ಜೇಮ್ಸ್ ಅಲ್ಲಿ ಒನ್ ಒಂದು ಸ್ಪೇಸ್ ಶಿಪ್ ಅನ್ನ ತಗೊಂಡು ಬರ್ತಾನೆ ಡೊರೋತಿನ ಕರ್ಕೊಂಡು ಹೋಗೋದಕ್ಕೆ ಅಂತ ಹೀಗೆ ಇವನು ಡೇವಿಡ್ ಹಾಗೂ ಅವನ ಟೀಮ್ ನವರ ಸ್ಪೇಸ್ ಶಿಪ್ ನ ಮೇಲೆ ಅಟ್ಯಾಕ್ ಮಾಡ್ತಾ ಡೊರೋತಿನಾ ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ನೋಡ್ತಿರ್ತಾನೆ ಅದೇ ಸಮಯಕ್ಕೆ ಅರ್ಧ ಗಂಟೆ ಟೈಮ್ ಕೂಡ ಮುಗ್ದೋಗ್ತಿರುತ್ತೆ ಹಾಗೆ ಇವ್ರು ಐದು ಸಾವಿರ ಕಿಲೋಮೀಟರ್ ನ ದಾಟಿ ಕೂಡ ಬಂದ್ಬಿಡ್ತಾರೆ ಹೀಗೆ ಜೇಮ್ಸ್ ಡೊರೋತಿನ ಹುಡುಕ್ತಾ ಸ್ಪೇಸ್ ಶಿಪ್ ನ ಒಂದು ಕಂಟೈನರ್ ಅನ್ನ ಓಪನ್ ಮಾಡಿದಾಗ ನೋಡ್ತಾನೆ ಇವನು ಫ್ಯಾಕ್ಟರ್ಲಿ ಆಕ್ಟಿವೇಟ್ ಮಾಡಿ ಇಟ್ಟಿದ್ದಂತ ಬಾಂಬ್ ಬಿಲ್ ಇರುತ್ತೆ ಆಗ ನಮ್ಗೆ ಗೊತ್ತಾಗುತ್ತೆ ಡೇವಿಡ್ ಹಾಗೆ ಅವನ ನವರು ಆ ಬಾಂಬ್ ಅನ್ನ ಡಿಫ್ಯೂಸ್ ಮಾಡೋದಕ್ಕಾಗದೆ ಇವ್ರ ಜೊತೆನೆ ತಂದ್ಬಿಟ್ಟಿರ್ತಾರೆ ಹಾಗೆ ಡೊರೋತಿನ ಡೇವಿಡ್ ನ ಫ್ರೆಂಡ್ ನ ಜೊತೆ ಅರ್ಧ ದಾರಿಲೆ ಕಳುಸ್ ಬಿಟ್ಟಿರ್ತಾರೆ ಅಂದ್ರೆ ಡೊರೋತಿನ ಹಾಗೆ ಭೂಮಿನ ಕಾಪಾಡೋದಕ್ಕೆ ಡೇವಿಡ್ ಹಾಗೆ ಅವನ ಟೀಮ್ ನವರು ಅವರವರ ಪ್ರಾಣಗಳನ್ನೇ ಒತ್ತೆ ಇಟ್ಟಿರ್ತಾರೆ ಅದೇ ಸಮಯಕ್ಕೆ ಟೈಮರ್ ಮುಗ್ದೋಗಿ ಒಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ ಆ ಬ್ಲಾಸ್ಟ್ ಅನ್ನು ನೋಡಿ ಎಲ್ಲರೂ ತುಂಬಾ ಬೇಜಾರ್ ಆಗ್ತಿರ್ಬೇಕಾದ್ರೆ ಡೊರೋತಿ ಅವಳ ಪವರ್ಸ್ ಗಳನ್ನ ಯೂಸ್ ಮಾಡ್ತಿರ್ತಾಳೆ ಆಗ ಬ್ಲಾಸ್ಟ್ ಆದಂತ ಜಾಗದಿಂದ ಒಂದು ರೆಡ್ ಕಲರ್ ಲೈಟ್ ಬರುತ್ತೆ ಅದು ಹತ್ರ ಬಂದಾಗ ನಮ್ಮೆಲ್ಲಾರ್ಗು ಗೊತ್ತಾಗುತ್ತೆ ಡೊರೋತಿ ಅವಳ ಪವರ್ಸ್ ಅನ್ನ ಯೂಸ್ ಮಾಡ್ಕೊಂಡು ಡೇವಿಡ್ ಹಾಗೆ ಅವನ ಟೀಮ್ ನವರನ್ನ ಕಾಪಾಡಿದಾಳೆ ಅಂತ ಇದರಿಂದ ಇವರೆಲ್ಲರಿಗೂ ತುಂಬಾನೇ ಸಂತೋಷ ಆಗೋಗುತ್ತೆ ಒಳ್ಳೆ ಕೆಲಸ ಮಾಡಿದಿವಿ ನಮ್ಗೆ ತೋರಿಸ್ತಾರೆ ರೋಬೋಟ್ ಆಗಿದಂತ ಬಬ್ ಅದರ ಬಾಡಿ ಮೇಲೆ ಒಂದು ಸ್ಕಿನ್ ಅನ್ನ ಹಾಕಿಸ್ಕೊಂಡಿರುತ್ತೆ ಹಾಗೆ ಡೇವಿಡ್ ಕೂಡ ಡೊರೋತಿ ಪವರ್ ಅನ್ನ ಯೂಸ್ ಮಾಡಿಕೊಂಡು ಇವನ ಮಗಳು ಕೊನೆಯದಾಗಿ ಮಾತಾಡ್ಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ ಆಗ ಡೊರೋತಿ ಅವಳ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಸುನೈನಾ ಒಂದು ವಿಷನ್ ಅನ್ನ ತೋರಿಸ್ತಾಳೆ ಮತ್ತೊಂದ್ಸಲ ಕೊನೆಯದಾಗಿ ಸುನಾಯ್ ನೋಡಿ ಇವನ್ಗೆ ತುಂಬಾನೇ ಸಂತೋಷ ಆಗೋಗುತ್ತೆ ಹಾಗೆ ತುಂಬಾ ದುಃಖ ಕೂಡ ಆಗುತ್ತೆ ಇಲ್ಲಿ ನಮ್ಗೆ ಗೊತ್ತಾಗೋಗುತ್ತೆ ಡೇವಿಡ್ ನ ಮಗಳಾಗಿರುವಂತ ಸುನಾಯ್ ಕೈಗೆ ಸಿಗದೇ ಅಷ್ಟು ತುಂಬಾ ದೂರ ಹೊಟ್ಟೋಗಿದ್ದಾಳೆ ಅಂತ ನಂತರ ಮೂವಿಯ ಕೊನೆಯ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಡೊರೋತಿ ತಂದೆ ಈಗ ಸತ್ತೋಗಿರೋದ್ರಿಂದ ಇವ್ರೆಲ್ಲರೂ ಸೇರಿ ಇವಳನ್ನ ಸಾಕ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ ಹಾಗೆ ಡೊರೋತಿ ಹತ್ರ ಇರುವಂತ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಭೂಮಿಲಿ ಮತ್ತೊಂದ್ಸಲ ಪ್ರಕೃತಿ ಹುಟ್ಟು ಹಾಗೆ ಮಾಡ್ತಿರ್ತಾರೆ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಹಾಗೆ ಮೂವಿಲಿ ಯಾವ್ ಕ್ಯಾರೆಕ್ಟರ್ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಟೈಗರ್ ಪಾರ್ಕ್ ನ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಸರಿ ಸಿಗೋಣ ಮತ್ತೊಂದು ಅಮೇಝಿಂಗ್ ಆಗಿರೋಂತ ಮೂವಿ ಜೊತೆಗೆ ಅಂಟಿಲ್ ದನ್ ಯೂನ್ ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ